ಆಮೇಲೆ ಸಾಕಷ್ಟು ಜನ ಏನೇನು ಕೇಳ್ಬೋದು, ನಥಿಂಗ್ ಟು ವರಿ ಅಬೌಟ್ ಇಟ್. ಯಾಕಂದರೆ ಕೆಲವರು ಹೇಳ್ತಾರೆ ಈ ಥರ ಅಪ್ಪಾಜಿಗೆ ಆಗಲ್ಲ, ರಾಜಕೀಯದವರು ಆಗಲ್ಲ. ಇಲ್ಲ, ಯಾವುದೇ ಸಮಾರಂಭ ಆಗಲಿ, ಯಾರೇ ಚೀಫ್ ಮಿನಿಸ್ಟರ್ ಆಗಲಿ, ಫಸ್ಟ್ ಬರೋದೇ ದೊಡ್ಡ ಮನೆಗೆ ಬಂದು ಅಪ್ಪಾಜಿ ಜೊತೆ ಮೇಲೆ. ಅಪ್ಪಾಜಿಗೂ ಪಾಲಿಟಿಕ್ಸ್ ಬೇಕು, ಪಾಲಿಟಿಕ್ ಮೆಂಬರ್ಸ್ ಬೇಕು. ಇಲ್ಲಾಂದರೆ ಯಾಕೆ ಬಂಗಾರಪ್ಪನ ಮಗಳು ತರಬೇಕು ನನಗೆ ಹೇಳಿ ಅಲ್ವಾ? ಅವ್ರು ಯಾವಾಗಲೂ ತಪ್ಪು ಅಂತ ಹೇಳಲೇ ಇಲ್ಲ. ಇವನ್ ನಾನೇ ಬಂದು ಹೇಳಿ, ಅದು ಆಮೇಲೆ ಬಿಡಿ, ಯಾಕೆ ಸೈಲೆಂಟಾಗಿ ನಾನೇ ಎಲ್ಲೋ ಇಡಕ್ಕೆ ಬಂದ್ರೆ ಅಂದ್ರೆ ಇಲ್ಲಿ ಇಲ್ಲೇ ಬಂದು ಬರ್ತಾರೆ ಏನು. ಸೊ ಇಲ್ಲಿ ಹಂಗಿರ್ಬೇಕಾದ್ರೆ ಯಾತಕ್ಕೆ ಹಂಗೆ ಹಂಗಾಗ್ತಿರ್ಲಿಲ್ಲ. ಇಟ್ಸ್ ನಾಟ್ ದಟ್, ಅಂದರೆ ಅವ್ರಿಗೆ ಆಗ್ತಿರ್ಲಿಲ್ಲ ಅಷ್ಟೇ. ಅಂದರೆ ಅವ್ರಿಗೆ ಬೇಡ, ನಮಗೆ ನಂತ ನನ್ನ ಕೆಲಸ ಇದಪ್ಪ, ಆ್ಯಕ್ಟಿಂಗ್ ಕೆಲಸ. ನಾನು ಹೇಳಿದ್ನ ಅವಾಗ, ನಾನು ಕೇಳಿದ್ರು, ನಾನು ಇಲ್ಲ ಸ್ವಾಮಿ ನಮ್ಗೆ ಸಾಕು, ನಮ್ಮ ತಂದೆ ಕೊಟ್ಟು ಬಳಿವೇಳಿನ. ಬಟ್ ಗೀತನಿಗೆ ಹಂಗಲ್ಲ, ಯಾಕೆ ಅವ್ರ ತಂದೆ ರಕ್ತನೂ ಇದೆ, ಅದೊಂದು ಜವಾಬ್ದಾರಿ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕೆ ಬರೀ ಗಂಡಸ್ರಿಗೆ ಮಾತ್ರ ರೆಸ್ಪಾನ್ಸಿಬಿಲಿಟಿ ಇದೆ, ಹೆಣ್ಮಕ್ಳು ರೆಸ್ಪಾನ್ಸಿಬಿಲಿಟಿ ಇರಬಾರ್ದ? ಇರಬೇಕು. ಯಾರೊಬ್ರು ಕೇಳಿದ್ರು, ಒಂದು ಪತ್ರಕರ್ತ ಕೇಳಿದ್ರು ತಮಿಳ್ನಾಡಿಂದ, ಯಾಕೆ ಸರ್ ಭಾಳ ಕಮ್ಮಿ ಜನ ಬರ್ತಾರೆ ಕರ್ನಾಟಕದಲ್ಲಿ ಹೆಂಗಸರಿಗೆ, ಯಾಕೆ ಅಷ್ಟು ಅದು ಬರ್ಬೇಕು ಸರ್ ಜಾಸ್ತಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ತಮಿಳ್ನಾಡಲ್ಲಿ ಎಷ್ಟು ಜನ ಇದ್ದಾರೆ ಆ ಥರ ಎಣಿಸ್ತಾ ಹೋದ್ರು, ನಾವು ಸುಮ್ಮನೆ ಆಗ್ಬಿಟ್ಟು. ಇವಾಗ ಎಲ್ಲಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು? ಯಾಕಂದ್ರೆ ನಾವು ಇರೋದೇ ಭೂಮ್ ತಾಯಿ ಮೇಲೆ, ಅದನ್ನ ನಮ್ಗೆ ಅದು ಯಾವಾಗಲೂ ಇಟ್ಕೋಬೇಕು. ವಿ ಆರ್ ಆಲ್ ಇನ್ ಮದರ್ ಮದರ್ ಲ್ಯಾಂಡ್ ಅಂತಾರೆ, ಫಾದರ್ ಲ್ಯಾಂಡ್ ಅಂತ ಹೇಳಲ್ಲ. ಫಾದರ್ ಲ್ಯಾಂಡ್ ಅನ್ನೋದು ಬಲ, ಪವರ್ ಅದು, ಇದು ಬೇರೆ. ಅದರಿಂದ ತಾವೆಲ್ಲರೂ ನಾ ಕೇಳ್ಕೊಳ್ಳೋದು ಅಷ್ಟೇ ಗೀತನಿಗೆ, ಐ ಥಿಂಕ್ ಐ ವಿಶ್ ಆಲ್ ದಿ ಬೆಸ್ಟ್ ಅಂಡ್ ಇದೀವಿ. ಆ್ಯಂಡ್ ಇಡೀ ಇಂಡಸ್ಟ್ರಿ ಇರೋದು, ಎಲ್ಲರೂ ಬಂದಿರೋದು ತುಂಬ ಥ್ಯಾಂಕ್ಸ್, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಶ್ರೀಕಾಂತ್ ಹೇಳಿದಾಗ ಈ ಥರ ಬರ್ತಾರೆ ಅಂತ. ಅಯ್ಯೋ ಎಷ್ಟು ಖುಷಿಯಾಗೋಯ್ತು ಅಂದರೆ, ಮೈ ಗಾಡ್, ಈ ಥರನೂ ಆಗುತ್ತಾ? ಮನಸ್ಸಿದ್ದರೆ ಮಾರ್ಗ ಅಷ್ಟೇ. ಸೊ ಎಲ್ಲರಿಗೂ ಮನಸ್ಸಿತ್ತು, ಆ ಮಾರ್ಗ ತಗೊಂಡು ಇಲ್ಲಿ ಬಂದಿದ್ದಾರೆ, ಆ ಮಾರ್ಗ ತಗೊಂಡು ನಾವು ಹೋಗೋಣ ಅಷ್ಟೇ. ಜೈ ಹಿಂದ್.